ವೆಲ್ಕಮ್ ಟು ಮೈ ಹೋಮ್ ಗಾರ್ಡ್ನಿಂಗ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ರಿಯೋ ಪ್ಲ್ಯಾಂಟ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಅದನ್ನು ಹೇಗೆ ಹಚ್ಚಬೇಕು, ಯಾವ ರೀತಿ ಹಚ್ಚಬೇಕು ಮತ್ತು ಯಾವ ರೀತಿ ಮಣ್ಣನ್ನು ಬಳಸಬೇಕು, ಅದಕ್ಕೆ ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಅಂತ, ಎಲ್ಲಿಡಬೇಕು ಮತ್ತು ಅದಕ್ಕೆ ಎಷ್ಟು ನೀರು ಹಾಕಬೇಕು ಅನ್ನೋದರ ಬಗ್ಗೆ ಮಾಹಿತಿ ನೀಡುತ್ತೇನೆ. ಈ ರಿಯೋ ಪ್ಲ್ಯಾಂಟು ತುಂಬ ಅಲಂಕೃತವಾಗಿ ಕಾಣುತ್ತದೆ. ಎಲ್ಲ ಪ್ಲ್ಯಾಂಟು ಗ್ರೀನ್ ಆಗಿರೋದ್ರಿಂದ, ಇದು ಸ್ವಲ್ಪ ಪರ್ಪಲ್ ಶೇಡ್ ಇರುವುದರಿಂದ ಸ್ವಲ್ಪ ಡಿಫ್ರೆಂಟಾಗಿ ನಿಮ್ಮ ಗಾರ್ಡನ್ನಲ್ಲಿ ಕಾಣುತ್ತದೆ. ಪರ್ಪಲ್ ಹಾರ್ಟು ಈ ಗಿಡ ತುಂಬ ಚೆನ್ನಾಗಿ ಕಾಣುತ್ತವೆ, ಪರ್ಪಲ್ ಕಲರ್ನಲ್ಲಿರುತ್ತವೆ. ಈ ಗಿಡವನ್ನು ನೀವು ಹಚ್ಚಬೇಕಾದ್ರೆ ಯಾವ ರೀತಿ ನೀವು ಮಣ್ಣನ್ನು ಉಪಯೋಗಿಸ್ತೀರಾ, ಅದೇ ರೀತಿ ಯಾವ ಗಿಡಗಳನ್ನು ಹಚ್ಚಬೇಕಾದ್ರೆ ಯಾವ ರೀತಿ ನೀವು ವರ್ಮಿ ಕಾಂಪೋಸ್ಟು, ಆಕಳ ಸೆಗಣಿ ಮತ್ತು ಬೇವಿನ ಎಲೆ ಮತ್ತು ಸ್ವಲ್ಪ ಉಸುಕು ಮಿಕ್ಸ್ ಮಾಡಿ ಹಚ್ಚುತ್ತೀರಲ್ಲ, ಅದೇ ರೀತಿ ಈ ಗಿಡಗಳನ್ನು ಹಚ್ಚಬೇಕು. ಮತ್ತು ಈ ಗಿಡವನ್ನು ಹಚ್ಚೋಕ್ಕಿಂತ ಮುಂಚೆ ಮಣ್ಣನ್ನು ಸ್ವಲ್ಪ ಬಿಸಿಲಿನಲ್ಲಿ ಇಡಬೇಕು ಒಂದು ಎರಡು ದಿನ, ಆಮೇಲೆ ಗಿಡವನ್ನು ಹಚ್ಚಿ. ಯಾವುದಾದ್ರೂ ಇನ್ಸೆಕ್ಟ್ಸ್ ಇದ್ದರೆ, ಸ್ವಲ್ಪ ಏನು ಫಂಗಿಸೈಡ್ ಇದ್ದರೆ, ಸ್ವಲ್ಪ ಗಿಡ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಹೋಗುತ್ತದೆ, ಮತ್ತು ಗಿಡ ಸನ್ಲೈಟ್ ದೊರೆಯೋದ್ರಿಂದ ಮಣ್ಣು ಫಲವತ್ತಾಗಿರುತ್ತದೆ. ಈ ರಿಯೋ ಪ್ಲ್ಯಾಂಟಲ್ಲಿ ಮೂರು ವೆರೈಟಿ ಇವೆ. ಇದೊಂದು, ಇನ್ನು ಒಂದು ವೆರೈಟಿ ಮೇಲೆ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ, ಕೆಳಗಡೆ ಸ್ವಲ್ಪ ಪಿಂಕ್ ಪರ್ಪಲ್ ಇರುತ್ತೆ. ಎರಡನೇದು ಇದು ಟ್ರೈ ಕಲರ್ ರಿಯೋ ಪ್ಲ್ಯಾಂಟು, ಲೈನ್ ಆಗಿರುತ್ತದೆ, ಇದರಲ್ಲಿ ಎರಡು ವೈಟ್ ಕಲರ್ ಲೈನ್ ಬಂದಿರುತ್ತೆ. ಇನ್ನೊಂದು ರಿಯೋ ಪ್ಲ್ಯಾಂಟು ಪರ್ಪಲ್ ಕಲರ್, ಕೆಳಗಡೆ ಡಾರ್ಕ್ ಪರ್ಪಲು, ಮೇಲ್ಗಡೆ ಸ್ವಲ್ಪ ಗ್ರೀನಿಶ್ ಆಗಿರುತ್ತದೆ. ನೀವು ರಿಯೋ ಪ್ಲ್ಯಾಂಟನ್ನು ತುಂಬ ಅಲಂಕೃತವಾಗಿ ನೀವು ಪಾಟ್ಗಳಲ್ಲಿ ಕೂಡ ಹಚ್ಬೋದು. ಮತ್ತು ಇನ್ನೊಂದು ಏನಂದರೆ, ನೀವು ಬುಷಿಯಾಗಿ ಬೆಳೆಸ್ಬೇಕಂದ್ರೆ ನಿಮ್ಮ ಗಾರ್ಡನ್ ಎಜ್ ಇರುತ್ತಲ್ಲ, ಆ ಗಾರ್ಡನ್ ತುದಿಗೆ ನೀವು ಈ ರಿಯೋ ಪ್ಲ್ಯಾಂಟನ್ನು ಬೆಳೆಸ್ಬೋದು. ಯಾಕಂದರೆ ಇದು ತುಂಬ ಬುಷಿಯಾಗಿ ಕಾಣುತ್ತದೆ ಮತ್ತು ಪರ್ಪಲ್ ಕಲರ್ ಇರುವುದರಿಂದ ನಿಮ್ಮ ಗಾರ್ಡನ್ ತುಂಬ ಸುಂದರವಾಗಿ ಕಾಣುತ್ತದೆ. ಇದನ್ನು ಹಚ್ಚಬೇಕಾದ್ರೆ ನೀವು ಫುಲ್ ಸನ್ಲೈಟಲ್ಲಿ ಹಚ್ಚಬೇಡಿ, ಸೆಮಿ ಸನ್ಲೈಟಲ್ಲಿ ಹಚ್ಚಿ. ಫುಲ್ ಸನ್ಲೈಟಲ್ಲಿ ಹಚ್ಚಿದರೆ ಏನಾಗುತ್ತೆ, ಯಾವತ್ತೂ ತೇವಾಂಶ ಇರಬೇಕು ಮಾಯಿಶ್ಚರ್ ಕಂಟೆಂಟು. ಮಾಯಿಶ್ಚರ್ ಕಂಟೆಂಟ್ ಇರಲಿಲ್ಲ ಅಂದರೆ ಏನಾಗುತ್ತೆ, ಸೂರ್ಯನ ಬೆಳಕು ಮತ್ತು ಇದು ನೀರಿನ ಕೊರತೆ ಇರೋದರಿಂದ ಎಲೆಯ ತುದಿಗಳು ಎಜ್ಜಿಸು ಒಣಗುತ್ತವೆ. ಎಜ್ಜಿಸು ಒಣಗಿದರೆ ಚೆನ್ನಾಗಿ ಕಾಣೋದಿಲ್ಲ. ಆದ್ದರಿಂದ ಲಶ್ ಗ್ರೀನ್ ಆಗಿ ತುಂಬ ಚೆನ್ನಾಗಿ ಕಾಣಬೇಕಂದ್ರೆ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರಬೇಕು. ನೀರು ಬಸಿದು ಹೋಗೋ ಜಾಗದಲ್ಲಿ ಹಚ್ಚಬೇಕು, ಇಲ್ಲವಾದರೆ ಗಡ್ಡೆಗಳು ಕೊಳೆಯುತ್ತವೆ. ಇದು ರಿಯೋ ಪ್ಲ್ಯಾಂಟನ್ನು ನೀವು ಸಾಧಾರಣವಾಗಿ ಯಾವ ರೀತಿ ಮಣ್ಣನ್ನು ಹಚ್ಚುತ್ತೀರೋ ಅದೇ ರೀತಿ ಮಣ್ಣನ್ನು ಇದಕ್ಕೂ ಉಪಯೋಗಿಸಿ. ಮತ್ತು ಯಾವ ಗಿಡಗಳಿಗೆ ಸಿಂಪರಣೆ ಮಾಡ್ತಿರ್ತೀರಲ್ಲ ಗೊಬ್ಬರಗಳನ್ನು, ಜೀವಾಮೃತ, ಸ್ವಲ್ಪ ಎನ್ ಪಿ ಕೆ, ಈ ಒಂದು ವರ್ಷದಲ್ಲಿ ಎನ್ ಪಿ ಕೆಯನ್ನು ಎರಡು ಸಲ ಹಾಕಿ ಮೇಲಿಂದ ಮೇಲೆ ಎನ್ ಪಿ ಕೆನ ಹಾಕಬೇಡ್ರಿ. ಯಾಕಂದರೆ ಅದು ಕೆಮಿಕಲ್ ಬೇಸ್ ಇರೋದ್ರಿಂದ ಗಿಡಗಳು ಸುಟ್ಟು ಹೋಗೋ ಚಾನ್ಸ್ ಇರುತ್ತದೆ. ನೀವು ಆಕಳ ಸೆಗಣಿಯಿಂದ ತಯಾರು ಮಾಡಿದ ಜೀವಾಮೃತವನ್ನು ಮತ್ತು ಎಂಜೈಮನ್ನು, ಬೇವಿನ ಹಿಂಡಿಯನ್ನು ಮತ್ತು ಹಾಕಿ ಗಿಡಗಳಿಗೆ, ಮತ್ತು ಸೂರ್ಯನ ಬೆಳಕು ಸೆಮಿ ಸೇಡ್ ಏರಿಯಾದಲ್ಲಿ ಇದನ್ನು ಹಚ್ಚಿರಿ. ಮತ್ತು ವರ್ಟಿಕಲ್ ಗಾರ್ಡನ್ ಮಾಡುವಾಗ ಇದನ್ನು ತುಂಬ ಚೆನ್ನಾಗಿ ಬೆಳೆಸುತ್ತಾರೆ ಒನ್ ಬೈ ಒನ್. ನೀವು ಕೂಡ ಹೆಚ್ಚಾದ ಗಿಡಗಳನ್ನು ವರ್ಟಿಕಲ್ ಗಾರ್ಡನ್ನಲ್ಲಿ ಬೆಳೆಸಿ, ನಾವು ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ, ಅದೇ ರೀತಿ ನೀವು ಹೆಚ್ಚಾಗಿ ಬೆಳೆಸ್ಬೋದು. ಇದು ಇಂಡೋರ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತದೆ. ಈ ಪ್ಲ್ಯಾಂಟು ತುಂಬ ಹಾರ್ಡ್ಲಿನೂ ಅಲ್ಲ, ಸಾಫ್ಟ್ಲಿನೂ ಅಲ್ಲ, ಮೀಡಿಯಮ್ ಇದೆ. ಮತ್ತು ಇದು ಕಲರು ತುಂಬ ಚೆನ್ನಾಗಿರೋದ್ರಿಂದ, ನಾವು ದೇವರ ಸೃಷ್ಟಿಯಲ್ಲಿ ಎಂತೆಂಥ ಗಿಡಗಳಿರುತ್ತವೆ ಅವುಗಳನ್ನು ನಾವು ತೆಗೆದುಕೊಂಡು ಬಂದು ಗಾರ್ಡನ್ ಕ್ರಿಯೇಟ್ ಮಾಡಿದಾಗ ಮನಸ್ಸಿಗೂ ಆನಂದವನ್ನು ಕೊಡುತ್ತದೆ. ನಾವು ಗಾರ್ಡನ್ನಲ್ಲಿ ಕ್ರಿಯೇಟ್ ಮಾಡುವಾಗ ಎರಡು ರಿಯೋ ಪ್ಲ್ಯಾಂಟ್ ಹಚ್ಚಿದ ನಂತರ ಒಂದು ಫಾಂಡಾಸ್ ಗಿಡವನ್ನು ಹಚ್ಚಿದ್ದೇವೆ, ಕಾಂಟ್ರಾಸ್ಟ್ ಕಲರ್ನಲ್ಲಿ ಹಚ್ಚಬೇಕು. ಮತ್ತು ನಾವು ಲಾನ್ ಏನಾದರೂ ಲಾನ್ ಗಾರ್ಡನ್ ಕ್ರಿಯೇಟಿವಿಟಿ ಇದ್ದರೆ ಲಾನ್ ಪಕ್ಕದಲ್ಲಿ ಕೂಡ ಇದನ್ನು ಹಚ್ಬೋದು. ನಾನು ಹೆಚ್ಚಾದ ಗಿಡಗಳನ್ನು ನಾನು ಕಿತ್ತು ಬೇರೆ ಕಡೆ ಹಚ್ಚುತ್ತೇನೆ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನಲ್ಲಿ, ಯಾರಿಗಾದರೂ ಬೇಕಾದರೆ ಕೊಡುತ್ತೇನೆ. ಇಲ್ಲವಾದರೆ ನಾನು ಗಾರ್ಡನ್ ಮಾಡುವಾಗ ಹೆಚ್ಚಾದ ಗಿಡಗಳನ್ನು ಬಳಸಿಕೊಳ್ಳುತ್ತೇನೆ. ನಾನು ಗಾರ್ಡನ್ನಲ್ಲಿ ಹಚ್ಚಿದ ಗಿಡಗಳನ್ನು ತೆಗೆದುಕೊಳ್ಳುವುದಿಲ್ಲ ವಿಡಿಯೋ ಮಾಡಲು. ನಾನು ಬ್ಲ್ಯಾಕ್ ಕಲರ್ ಪಾಕೆಟ್ನಲ್ಲಿ ಹಾಕಿಟ್ಟಿರುತ್ತೇನೆ, ನಿಮಗೆ ತೋರಿಸಬೇಕಾದ್ರೆ ಅವನ್ನೇ ಪಾಕೆಟ್ಗಳನ್ನು ಹಚ್ಚಿ ಬೇರೆ ಕುಂಡಗಳಲ್ಲಿ ತೋರಿಸುತ್ತೇನೆ. ಯಾಕಂದರೆ ಒಮ್ಮೆ ಮಾಡಿದ ಗಾರ್ಡನ್ ಕ್ರಿಯೇಟನ್ನು ನನಗೆ ಸ್ವಲ್ಪ ಹಾಳು ಮಾಡಲು ಇಷ್ಟ ಆಗುವುದಿಲ್ಲ. ಗಿಡಗಳನ್ನು ಯಾವಾಗಲೂ ನಾವು ಮಕ್ಕಳಂತೆ ಬೆಳೆಸಬೇಕು, ಅವನು ಕೂಡ ನಮ್ಮ ಮನೆಯಲ್ಲಿ ಹಾಗೇ ಸದಾ ಸುಂದರವಾಗಿ ನಗು ನಗುತ್ತಾ ಇರುತ್ತವೆ. ನಾವು ಕಳೆದ 15 ವರ್ಷದಿಂದ ಗಾರ್ಡನ್ ಮಾಡ್ತಾ ಇದ್ದೇನೆ. ಇದ್ರ ಏನಿಲ್ಲ ಅಂದರೆ ನಮ್ಮ ತವ್ರ ಮನೆಯಿಂದ ನನಗೇನಿಲ್ಲ ಅಂದರೆ ಒಂದು 25 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಗಾರ್ಡನ್. ಅಲ್ಲಿ ಕೂಡ ತುಂಬ ವೆರೈಟಿ ಗಿಡಗಳಿವೆ. ಅಲ್ಲಿ ಒಮ್ಮೆ ಹೋದಾಗ ನಾನು ಅಲ್ಲಿ ಮನೆಯ ವಿಡಿಯೋವನ್ನು ಮಾಡಿ ಹಾಕುತ್ತೇನೆ. ನಮ್ಮ ಮನೆ ಗಾರ್ಡನ್ಗಿಂತ ಅಲ್ಲಿ 100% ತುಂಬ ಚೆನ್ನಾಗಿದೆ ಗಾರ್ಡನ್. ತುಂಬ ವೆರೈಟಿ ಗಿಡಗಳಿವೆ. ಈ ಲಾಕ್ಡೌನ್ ಇರೋದ್ರಿಂದ
ಹೋಗಿಲ್ಲ, ಅದರಿಂದ ಹೋದಾಗ ಹೊಸ ಹೊಸ ಗಿಡಗಳನ್ನು ತರುತ್ತೇನೆ. ಈ ರೀತಿಯಾಗಿ ನೀವು ಲೈನ್ ಬೈ ಲೈನು ರಿಯೋ ಪ್ಲ್ಯಾಂಟ್ಗಳನ್ನು ಹಚ್ಚಿದಾಗ ತುಂಬ ಚೆನ್ನಾಗಿ ಕಾಣುತ್ತದೆ. ಮತ್ತು ನಾವು ಡ್ರಾಯಿಂಗ್ ಮಾಡುವಾಗ ನಮಗೊಂದು ಲೈನ್ ಕೂಡ ಚೆನ್ನಾಗಿ ಒಂದು ಸಲ ಹಾಕ್ಲಿಕ್ಕೆ ಬರೋದಿಲ್ಲ. ಇದು ದೇವರ ಸೃಷ್ಟಿ ನೋಡಿ, ಗಿಡಗಳಲ್ಲಿ ತುಂಬ ಲೈನ್ ಇವೆ ರಿಯೋ ಟ್ರೈ ಕಲರ್ನಲ್ಲಿ, ಎಷ್ಟು ಚೆನ್ನಾಗಿ ಕಾಣುತ್ತವೆ. ಆದ್ದರಿಂದ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ತಂದು ಚೆನ್ನಾಗಿ ಹಚ್ಚಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ಗಾರ್ಡನ್ ಪಕ್ಕದಲ್ಲಿಯೂ ಕೂಡ ಈ ರೀತಿಯಾಗಿ ಸ್ವಲ್ಪ ಅಂತರ ಡಿಸ್ಟೆನ್ಸ್ ಸೇಮ್ ಡಿಸ್ಟೆನ್ಸ್ ಇಟ್ಕೋಬೇಕು. ಇಟ್ಕೊಂಡು ನೀವು ಹಚ್ಚಿದರೆ ತುಂಬ ಚೆನ್ನಾಗಿ ಕಾಣುತ್ತದೆ. ಮತ್ತು ಫೇರಿ ಗಾರ್ಡನ್ ಮಾಡುವಾಗ ಕೂಡ ಇದನ್ನು ಬಳಸ್ಬೋದು, ತುಂಬ ಚೆನ್ನಾಗುತ್ತದೆ. ನಿಮಗೆ ಗ್ರೀನ್ ಗ್ರಾಸ್ ಬೆಳೆಸಬೇಕಂದ್ರೆ ಜಾಗ ಇರಲಿಲ್ಲ ಅಂದರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಟಬ್ನಲ್ಲಿ ಸುತ್ತಲೂ ಗ್ರಾಸನ್ನು ಹಚ್ಚಿ ನಡಕ ರಿಯೋ ಪ್ಲ್ಯಾಂಟ್ ಹಚ್ಚಿ ತುಂಬ ಚೆನ್ನಾಗಿ ಕಾಣುತ್ತದೆ. ಮತ್ತು ಫೇರಿ ಗಾರ್ಡನ್ ಮಾಡಬೇಕಾದ್ರೆ ರಿಯೋ ಪ್ಲ್ಯಾಂಟು, ಗ್ರೀನ್ ಗ್ರಾಸು ಮತ್ತು ಬೇರೆ ಇತರ ಗಿಡಗಳನ್ನು, ನಾಲ್ಕೈದು ಗಿಡಗಳನ್ನು ಹಾಕಿ ಒಂದು ಮನೆಯಲ್ಲಿ ಎಡಗಡೆ ಒಂದು, ಬಲಗಡೆ ಒಂದು ಫ್ರಂಟ್ ಡೋರ್ನಲ್ಲಿ ಇಡಿ, ತುಂಬ ಚೆನ್ನಾಗಿ ಕಾಣುತ್ತದೆ. ಮತ್ತು ನೀವೇನಾದರೂ ಸ್ವಲ್ಪ ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಐದಾರು ಪಾಟಾಗಿಂದ ಒಂದು ರಿಯೋ ಪ್ಲ್ಯಾಂಟ್ ಇಡಿ, ತುಂಬ ಚೆನ್ನಾಗಿ ಕಾಣುತ್ತದೆ ಡೆಕೋರೇಟಿವ್ ಆಗಿ. ಮತ್ತು ಇದಕ್ಕೇನೆಂದರೆ ಇದಕ್ಕೆ ಹುಳುಗಳ ಕಾಟ ಇರುವುದಿಲ್ಲ. ಹೆಚ್ಚಾದ ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಕೇರ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಹೆಚ್ಚಿನ ಇದಕ್ಕೇನು ಶ್ರಮ ವಹಿಸಬೇಕಾಗಿಲ್ಲ. ಆದರೆ ಹೆಚ್ಚಾದ ಗಿಡಗಳನ್ನು ತೆಗಿಬೇಕಾಗುತ್ತದೆ. ಮತ್ತು ಬುಷ್ಯೇ ಕಾಣಬೇಕಂದ್ರೆ ಪೂರ್ತಿ ಒಂದು ಪ್ಲಾಸ್ಟಿಕ್ ಟಬ್ನಲ್ಲಿ ಪೂರ್ತಿ ರಿಯೋ ಪ್ಲ್ಯಾಂಟ್ ಹಚ್ಚಿದಾಗ, ಪೂರ್ತಿ ಬೆಳೆದಾಗ ಎಷ್ಟು ಆರ್ಟಿಫಿಷಿಯಲಾಗಿ ಕಾಣುತ್ತದೆ ಅಂದರೆ, ಯಾರಿಗಾದರೂ ನೀವು ತೋರಿಸಿದರೆ ಇದು ಪ್ಲಾಟ್ ಅಲ್ಲ, ರಿಯಲ್ ಅಲ್ಲ, ಇದು ಪ್ಲಾಸ್ಟಿಕ್ ಅನ್ನುತ್ತಾರೆ. ಅವ್ರಿಗೆ ಮುಟ್ಟಿದಾಗ ಅನುಭವವಾಗುತ್ತದೆ. ಈ ರೀತಿ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.